ನೀ ಫೋನ್ ಮತ್ತೆ ಹ್ಯಾಂಗ್ ಆಯ್ತಲ್ಲಪ್ಪ ದೇವಾ, ನಾನು ಇವತ್ತು ಗ್ಯಾರಂಟಿ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬರ್ತೀನಿ. ಇರಿ 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 ಇರಿ, ನಾನೊಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಗೋಪೈಸಾ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಗೋಪೈಸಾ ಅದೇನು? ಫಸ್ಟು ನಿಮ್ಮ ಇಮೇಲ್ ಐ ಡಿಯಿಂದ ಸೈನ್ ಇನ್ ಮಾಡ್ಕೊತೀರಿ. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ಲು ನೀವು ಯಾವುದಾದ್ರೂ ಒಂದು ಸೈಟಿಂದ ಶಾಪ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಲೈಕ್ ಈಗ ಅಮೆಝಾನ್ ಶಾಪ್ ಮಾಡಿ. ಆಮೇಲೆ ಕ್ಯಾಶ್ ಬ್ಯಾಕ್ ಬಟನ್ ಅಂತ ಇರುತ್ತೆ, ಅದನ್ನ ಮೇಲೆ ಕ್ಲಿಕ್ ಮಾಡಿ, ಆಟೋಮ್ಯಾಟಿಕ್ ಆಗಿ ಗೋಪೈಸಾ ಆ್ಯಪ್ಗೆ ರೀಡೈರೆಕ್ಟ್ ಆಗುತ್ತೆ. ವಿದಿನ್ 24 to 48 ಅವರ್ಸಲ್ಲಿ ಗೋಪೈಸಾ ಅಕೌಂಟ್ಗೆ ಕ್ಯಾಶ್ ಬ್ಯಾಕ್ ಬಂದ್ಬಿಟ್ಟಿರುತ್ತೆ. ವಾವ್, ಸೂಪರ್ ಗ್ರೀಷ್ಮ. ಬೇರೆ ಏನಾದರೂ ಬೆನಿಫಿಟ್ಸ್ ಇದೆಯಾ? ಏನೇನೆಲ್ಲ ಇದೆ ಗೊತ್ತಾ? ಡಿಸ್ಕೌಂಟ್ಸು, ಕ್ಯಾಶ್ ಬ್ಯಾಕು, ಆಫರು, ಅಯ್ಯೋ ಸಾಕಷ್ಟಿದೆ. ಈಗ ದಿವಾಲಿಗಂತೂ ಎಂಥ ಆಫರ್ ಕೊಟ್ಟಿದ್ದಾರೆ ಗೊತ್ತಾ? ಲಕ್ಕಿ ವಿನ್ನರ್ಸ್ಗೆ ಐಫೋನ್ 12 ಅಂತೆ. ಆಮೇಲೆ ಇನ್ನೂ ಒಂದೇನು ಗೊತ್ತಾ, ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೆ 10% ಡಿಸ್ಕೌಂಟ್ ಕೂಡ ಇದೆ. ಸೂಪರ್ ಗೋಪೈಸಾ. ಏನು ಬೆನಿಫಿಟ್ಸ್ ಇದೆ ಅಲ್ಲ ಗೋಪೈಸಲ್ಲಿ, ಸಖತ್. ಅಮ್ಮ ನಂಗೊಂದು ಡೌಟ್. ಏನೋ ಅದು 1 ನಿಮಿಷ ಇರು, ಇಲ್ಲೇನೋ ಅದು ತೋರಿಸ್ತಾ ಇದ್ದೀನಿ. ಇವಾಗ ಫ್ರೆಂಡ್ಸ್ ಕಳಿಸ್ತೀನಿ. ಇದು ಸುಕೃತ್ ಯಾಕೋ ಯಾವಾಗ್ಲೂ ಮಧ್ಯದಲ್ಲೇ ಮಾತಾಡ್ತೀಯಾ? ನೀವು ಇವಾಗ ಫಸ್ಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಏನ ಹೋಗ ನಿಮ್ಮ ಅಪ್ಪನ ಹತ್ರ ಕೇಳೋಗ ತಲೆ ತಿಂತಾನ. ಫಸ್ಟ್ ಡೌನ್ಲೋಡ್ ಮಾಡ್ಕೊಂಡು ಅಪ್ಪ ನಂಗೊಂದು ಡೌಟ್. ಟ್ವಿನ್ನಿಂಗ್? ಅಪ್ಪ ಟ್ವಿನ್ನಿಂಗ್ ಅಂದ್ರೆ ಜೊತೆಲಿ ಹುಟ್ಟೋರ್ತಾನೆ. ಹೌದೌದು. ಹಂಗಂದ್ರೆ ಬ್ರದರ್ಸ್ ತಾನೆ. ಹೌದು ಕಣವ. ಅಂದ್ರೆ ನೀನ್ ನನ್ ಫಾದರ ಬ್ರದರ? ಸಾರಿ ಅಪ್ಪ, ವೆರಿ ಸಾರಿ. ಮ್ಯಾಚಿಂಗ್ ಮ್ಯಾಚಿಂಗ್ ಅನ್ನೋದಕ್ಕೆ ಟ್ವಿನ್ನಿಂಗ್ ಅಂದ್ಬಿಟ್ಟೆ, ಕ್ಷಮಿಸ್ಬಿಡು. ನಂಗೆ ಇನ್ನೊಂದು ಡೌಟ್. ಏನು? ಕೊರೋನಾಗೆ 2 ಕಾಲಿರುತ್ತಾ 4 ಕಾಲಿರುತ್ತಾ? ಏಯ್ ಸುಕೃತ್, ಕೊರೋನಾಗೆ ಎಲ್ಲಾದರೂ ಕಾಲಿರುತ್ತೇನಾ ದಡ್ಡ? ಸಪೋಸ್ ಇಟ್ಲಿ ನನಗೆ ಕರೋನಾ ಇದೆ ಅಂತ ಅನ್ಕೋ, ಅವಾಗ ನೀನು ತುಂಬ ಹತ್ರ ಬಂದಾಗ ನಾನೇನಾದರೂ ಅಂತ ಕೆಮ್ಮೋದು ಅದಿಲ್ಲಾಂದರೆ ಅಚಿ ಅಂತ ಮಾಡಿದ್ರೆ ಕರೋನಾ ನನ್ನ ಬಾಯಿಯಿಂದ ಹಾರ್ಕೊಂಡು ನಿನ್ನ ಬಂದ್ಬಿಡುತ್ತೆ, ಆವಾಗ ನಿನಗೆ ಒಳಗಡೆ ಹೋಗ್ಬೋದು. ಅದಕ್ಕೋಸ್ಕರನೇ ಮಾಸ್ಕ್ ಹಾಕ್ಕೋಬೇಕು, ಸೋಷಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು. ಓ ಗೊತ್ತಾಯ್ತು ಗೊತ್ತಾಯ್ತು, ಕರೋನಾಗೆ ಕಾರಿರಲ್ಲ. ಕರೆಕ್ಟ್. ರೆಕ್ಕೆ ತಾನೇ ಇರುತ್ತೆ. ರೆಕ್ಕೆನಾ? ರೆಕ್ಕೆ ಎಲ್ಲಿಂದ ಬಂತ ಈಗ? ನೀನೇ ಹೇಳ್ದಲ್ಲ ಹಾರ್ಕೊಂಡು ಹೋಗುತ್ತೆ ಅಂತ. ಅಪ್ಪ ನಂಗೊಂದು ಡೌಟ್. ಏನು? ಕೊರೋನಾಗೆ ಟೆಸ್ಟ್ ಮಾಡಿದ್ರೇನೆ ಗೊತ್ತಾಗುತ್ತೆ ತಾನೇ ಇದೆಯೋ ಇಲ್ವೋ ಅಂತ. ಟೆಸ್ಟ್ ಮಾಡ್ತಿದ್ರೆ ಹೆಂಗೋ ಗೊತ್ತಾಗುತ್ತೆ ದಡ್ಡ? ಆಬ್ವಿಯಸ್ಲಿ ಟೆಸ್ಟ್ ಮಾಡಿಸ್ಲೇಬೇಕು. ಅಪ್ಪ ಕೊರೋನಾ ಟೆಸ್ಟ್ ನ ಕನ್ನಡದಲ್ಲಿ ಬರೆಯುತ್ತೆ, ಇಂಗ್ಲಿಷ್ ಅಲ್ಲಿ ಬರೆಯುತ್ತಾ? ಲ್ಯಾಟಿನ್ ಅಲ್ಲಿ ಬರೆಯುತ್ತೆ. ಕೂತ್ಕೊಂಡು ಎಕ್ಸಾಮ್ ಪೇಪರ್ ಅಲ್ಲಿ ಬರೆಯೋದಲ್ಲ ಕಣೋ, ಕರೋನಾ ಮೆಡಿಕಲ್ ಟೆಸ್ಟ್, ನಾಟ್ ರೈಟಿಂಗ್ ಟೆಸ್ಟ್. ಓಕೆ? ಅಯ್ಯೋ ಗೊತ್ತಪ್ಪ, 2 ವರ್ಷದಿಂದ ಟಿವಿಯಲ್ಲಿ ಅದನ್ನೇ ತಾನೇ ನೋಡ್ತಿರೋದು. ಅಪ್ಪ ನಂಗೊಂದು ಡೌಟ್, ಸ್ಯಾನಿಟೈಸರ್ ಏನಕ್ಕೆ ಹಾಕೋತಾರೆ? ಏಯ್ ಸ್ಯಾನಿಟೈಸರ್ ಯಾಕೆ ಹಾಕೋತಾರೆ ಗೊತ್ತಿಲ್ವೇನಾ? ಗೊತ್ತು ಗೊತ್ತು, ಜರ್ಮ್ಸ್ ನೆಲ್ಲ ಸಾಯ್ಸಕ್ಕೆ ತಾನೇ. ಎಕ್ಸಾಕ್ಟ್ಲಿ ರೈಟ್, ವೆರಿ ಗುಡ್. 2 ಡ್ರಾಪ್ಸ್ ಇಂದ ಅಷ್ಟು ಡೇಂಜರಸ್ ಜರ್ಮ್ಸ್ ಆಯ್ತಾ? ಅಯ್ಯಯ್ಯೋ ಇಟ್ನಲ್ಲಪ್ಪ ಅಪ್ಪ. ಅದು ಮಗನೇ, ಏನಂದ್ರೆ ಈ ಸೈಂಟಿಸ್ಟ್ಗಳೆಲ್ಲ ಇರ್ತಾರಲ್ಲ, ಅವರೆಲ್ಲ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿ ಏನೇನೋ ಕೆಮಿಕಲ್ಸ್ ಎಲ್ಲ ಹಾಕಿ ತುಂಬಾ ವರ್ಷಗಳು ಕಷ್ಟಪಟ್ಟು ಸಂಶೋಧನೆ ಮಾಡಿ ಈ ಸ್ಯಾನಿಟೈಸರ್ನ ಕಂಡುಹಿಡಿದಿರ್ತಾರೆ. ಸೊ ಅದಕ್ಕೋಸ್ಕರ 2 ಡ್ರಾಪ್ ಹಾಕಿದ್ರೆ ಸಾಕು ಜರ್ಮ್ಸ್ ಎಲ್ಲ ಸತ್ತೋಗ್ಬಿಡ್ಬೇಕು, ಆ ಥರ ಕಂಡುಹಿಡಿದಿರೋದು. 2 ಡ್ರಾಪ್ ಅಲ್ಲಿ ಜರ್ಮ್ಸ್ನೆಲ್ಲ ಸಾಯಿಸ್ಬೋದು, ಆದ್ರೆ ಅದೇ ಸ್ಯಾನಿಟೈಸರ್ನ ನಾವು ಕೈಗೆ ಹಾಕೊಂಡು ಊಟ ಮಾಡಿದ್ರೆ ನಾವೇ ಯಾಕೆ ಸಾಯಲ್ಲ? ಯಾಕಂದ್ರೆ ನಾವು ಜರ್ಮ್ಸ್ ಅಲ್ವಲ್ಲ, ಅದಕ್ಕೋಸ್ಕರನೇ. ನಾನು ಹೇಳಲಿಲ್ವ ಆಗಲೇ ನೋಡು, ಇದೆಲ್ಲ ರಿಸರ್ಚ್ ಮಾಡಿರ್ತಾರೆ ಕಣೋ, ಸಿಕ್ಕಾಪಟ್ಟೆ ಸೈನ್ಸ್ ಓದಿರ್ಬೇಕು ಅದಕ್ಕೆಲ್ಲ. ಈ ಥರ ರಿಸರ್ಚ್ ಮಾಡಿ 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 ಮನುಷ್ಯರಿಗೆ ಸೇಫ್ ಆಗಿದ್ದು ಜರ್ಮ್ಸ್ಗೆ ಮಾತ್ರ ಅಟ್ಯಾಕ್ ಮಾಡೋ ಥರ ಸ್ಯಾನಿಟೈಸರ್ ಮಾಡಿದ್ದಾರೆ. ಇವಾಗ ನೋಡಪ್ಪ, ಇವಾಗ ಇವಾಗ ಸೋಪ್ ಕೊಟ್ಟಿರ್ತಾರೆ, ಸೋಪಲ್ಲಿ ಕೈ ತೊಳೆದ್ಬಿಟ್ಟು ನಾವು ತಿಂದರೆ ನಮಗೇನಾದರೂ ಎಫೆಕ್ಟ್ ಆಗುತ್ತಾ? ಏನಾಗಲ್ಲ ತಾನೆ, ಆದರೆ ಜರ್ಮ್ಸ್ ಹತ್ತೋಗುತ್ತಲ್ವಾ? ಅದೇ ಥರ ಸ್ಯಾನಿಟೈಸರ್ ಕೂಡ ಅಷ್ಟೇ. ನಾವು ತಾನೇ ಕೊರೋನಾಗಿಂತ ಸ್ಟ್ರಾಂಗು, ಮತ್ತು ಕೊರೋನಾ ಹೆಂಗೆ ಸ್ಟ್ರಾಂಗ್ ಆಗುತ್ತೆ ನೋಡು ಸುಕೃತ, ಒಂದು ಹೇಳ್ತೀನಿ ಕೇಳಿಸ್ಕೋ. ಈ ಕರೋನಾ ವೈರಸ್ ನಮ್ಮ ದೇಹದ ಒಳಗಡೆ ಹೋಗ್ಬಿಟ್ಟು ಅದು ನಮ್ಮ ದೇಹ ಮನೆ ಮಾಡ್ಕೊಂಡು ಮನೆ ಮಾಡ್ಕೊಂಡು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ಮಲ್ಟಿಪ್ಲೈ ಆಗಿ 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 ಬರೋದು, ಕೈಯಿಂದ ಕೈ ಟಚ್ ಮಾಡಿದಾಗ ಬರ್ಬೋದು, ಇಲ್ಲ ಅಷ್ಟೇ ಅಂತ ಬರ್ಬೋದು, ಅಥವಾ ಪೂ ಅಂತ ಹೋದಾಗ ಅವುಗಳಿಂದ ಜಂಚಲ ಆಗ್ಬೋದು, ಈ ಥರದ ಪ್ರಾಬ್ಲಮ್ಸ್ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಮುಂಚೆ ಎಲ್ಲ ಏನು ಮಾಡೋದು ಮುಂಚೆ ನಮಸ್ಕಾರ ಮಾಡೋದು, ಮುಂಚೆ ನಮಸ್ಕಾರ ಮಾಡೋದು, ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಹೊರಗಡೆ ಬರಬೇಕು ಅಂತ ಸಕ್ಕಲಿ ಅಯ್ಯೋ ಕಾಲೆಲ್ಲ ತೊಳೆದು ಎಲ್ಲ ನೀಟಾಗಿ ಬರೋದು ಸ್ನಾನ ಮಾಡೋದು ಇದೆಲ್ಲ ಬಿಟ್ಬಿಡೋ.
ಕಾರಣ ಬಂದು ಕಾರಣ ಬಂದ ತಕ್ಷಣ ಏನೋ ಎಲ್ಲ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಎಲ್ಲರೂ ಹೋಗ್ತಾರೆ ಹಿಂಗಂತಾರೆ ಇವೆಲ್ಲ ಮಾಡ್ತಾರೆ. ಅದಕ್ಕೆ ಇದೆಲ್ಲ ಮೀರಿ ನಾವು ಸೇಫ್ ಆಗಿರಬೇಕು ಅಂದ್ರೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕು. ಯಾವುದೇ ರೀತಿಯಾದಂತಹ ಒಂದು ಏನಂತ ಕಚ್ಚಾಗಲ್ಲ ಹಾಕೋದು ಅಲ್ಲಿ ಹೋಗಿ ಬಂದು ಇದ್ರೆ ಡೌಟ್. ನಾನು ಇರೋದೇ ನಿನ್ನ ಡೌಟ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಕಂದ. ಕೇಳು ಮಗನೇ ಕೇಳು, ಏನ್ ನಿನ್ನ ಡೌಟ್? ಟಾಕಿಂಗ್ ಸ್ಟಾರ್ ಅಂತ ಏನಕ್ಕೆ ಕರೀತಾರೆ? ಅದಾ, ನಾನು ನನ್ನ ಶೋಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಮಾತಾಡ್ತಾ ಇರ್ತೀನಿ, ಆಮೇಲೆ ಜನರನ್ನೆಲ್ಲ ನಗಿಸ್ತೀನಿ, ಆಮೇಲೆ ಸುಮ್ಮನೆ ಖುಷಿ ಖುಷಿಯಾಗಿ ಎಲ್ಲ ಮಾತಾಡಿಸ್ತಾ ಇರ್ತೀನಲ್ಲ, ಅದಕ್ಕೆ ಎಲ್ಲರೂ ಇಷ್ಟಪಟ್ಬಿಟ್ಟು ನನ್ನ ಟಾಕಿಂಗ್ ಸ್ಟಾರ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ನಂಗೂ ಇಷ್ಟ ಆಗುತ್ತೆ ನೀನು ಟಿ ವಿಯಲ್ಲಿ ಮಾತಾಡೋದು. ಜೋಕ್ಸ್ ಮಾಡ್ತೀಯಾ, ತಮಾಷೆ ಮಾಡ್ತೀಯಾ, ಎಲ್ಲರೂ ನಗಿಸ್ತೀಯಾ. ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು. ಮನೇಲಿ ಏನಕ್ಕೆ ಹಿಂಗಿರ್ತೀರಾ? ಯಾಕೋ ಮನೇಲೇನೋ ಹಿಂಗ ಇರ್ತೀನಿ ನಾನು, ಹೆಂಗೋ ಇರ್ತೀನಿ ನಾನು. ತುಂಬಾ ಸೀರಿಯಸ್ ಆಗಿ ಒಂದು ಚಿಕ್ಕ ಕ್ವೆಶ್ಚನ್ ಕೇಳಿದ್ರೆ ಇಷ್ಟುದ್ದ ಆನ್ಸರ್ ಹೇಳ್ತೀರಲ್ಲ, ನಾವು ಆನ್ಲೈನ್ ಮ್ಯಾಮನ್ನು ಇಷ್ಟು ಉದ್ದ ಆನ್ಸರ್ ಕೊಡಲ್ಲ ಗೊತ್ತಾ? ಏಯ್ ನಮ್ಮ ಮಗನೇ, ಎಷ್ಟು ದಿಮಾಕ್ ಇರಬೇಡ ನಿನಗೆ. ನಾನು ಮಾತಾಡೋದು ನಿನಗೆ ಇಷ್ಟು ಉದ್ದ ಬೋರು ಲೆಕ್ಚರ್ ಕೊಡಂಗೆ ಅಂತ್ಯಾ? ಬೋರ್ ಅಂತ ಎಲ್ಲಿ ಹೇಳ್ದೆ, ನಾನಂತೂ ಆ ಥರ ಹೇಳಿಲ್ಲಪ್ಪ, ಅಂದರೆ ತುಂಬ ಲೆಂತಿಯಾಗಿ ಮಾತಾಡ್ತೀರಾ ಅಂತ. ಮಾತಾಡ್ತಾನೆ ನನ್ನ ಮಗನ ತಲೆಯಲ್ಲಿ ಡೌಟು, ನನ್ನ ಹೆಂಡತಿ ಕೈಯಲ್ಲಿ ಸೌಟು, ಬಹಳ ಡೇಂಜರ್.